ಅದನ್ನ ಅರ್ಥ ಮಾಡ್ಕೊಳ್ದೆ ನೀನು ಅವನ್ ಹೇಳೋದನ್ನೆಲ್ಲ ಕೇಳಿ ಚೆನ್ನಾಗಿರೋ ನಮ್ಮ ಮಧ್ಯೆ ತೊಂದರೆಗಳನ್ನ ಶುರು ಮಾಡ್ತಿದ್ಯಾ. ನಿಂಗೊಂದು ನಿಜ ಗೊತ್ತಾ? ನಿನ್ನ ಹತ್ರ ನಾಗಮಣಿ ಒಪ್ಸೋದ್ರಲ್ಲಿ ನಮ್ಗೆ ಯಾವ ಆಕ್ಷೇಪಣೆಯೂ ಇಲ್ಲ. ಆದರೆ ದಾಮೋದ್ರಂತ ಒಬ್ಬ ದುಷ್ಟಶಕ್ತಿ ಕೈಗೆ ದೈವಶಕ್ತಿ ಇರೋ ನಾಗಮಣಿ ಹೋಗಬಾರ್ದು. ಹಾಗಾದರೆ ಅದು ಈ ಭೂಮಿಗೆ ಆಪತ್ತು. ನಿನ್ನ ಪ್ರಾಚೀನರು ಕಟ್ಟಿ ಕಾಪಾಡ್ಕೊಂಡು ಬಂದಿರೋ ಈ ಕಾಡನ್ನು ನೀನೀಗ ಕಾಪಾಡ್ಕೊಂಡು ಬರ್ತಿದ್ಯಾ. ನಿನ್ನ ಹತ್ರ ಆ ನಾಗಮಣಿ ಇದ್ರೆ ಪೂರ್ತಿ ಕಾಡು ನಿನ್ನ ಕಟ್ಟುಪಾಡೊಳಗೆ ಇರುತ್ತೆ. ನಿನ್ನ ಒಳಗಿರೋ ಒಳ್ಳೆ ಗುಣ ಆ ಕಾಡನ್ನು ಇನ್ನೂ ಚೆನ್ನಾಗಿ ಕಾಪಾಡ್ಕೊಳತ್ತೆ. ಆದರೆ ದಾಮೋದರ ಹತ್ರ ಹೋದ್ರೆ ಈ ನಾಡೇ ನಾಶ ಆಗುತ್ತೆ. ಈಗ ನಾನೇನು ಮಾಡಬೇಕು? ಒಳ್ಳೇದಕ್ಕೆ ಅಡ್ಡವಾಗಿರೋ ದುಷ್ಟಶಕ್ತಿ ಯಾವುದೇ ಆಗಿದ್ರೂ ಅದು ನಾಶ ಆಗಲೇಬೇಕು. ಹಾಗಾಗಿ ನೀನೇ ಅವನ್ನ ನಾಶ ಮಾಡು.